ನೀವು ಕೂಡ ರೈತರಾಗಿದ್ದು ನಿಮಗೆ ರೈತರ ಒಂದು ಬೆಳೆ ವಿಮೆ ಬಾಕಿ ಹಣ ಇನ್ನೂ ಸಿಕ್ಕಿಲ್ಲಪ್ಪ ಅಂದರೆ, ಅಥವಾ ನೀವು ಕಳೆದ ವರ್ಷದ ಒಂದು ಬೆಳೆ ವಿಮೆ ಬಾಕಿ ನಿಮಗೆ ಬಂದಿಲ್ಲಪ್ಪ ಅಂದರೆ ಈ ವಿಡಿಯೋನ ಎಣ್ಣೆ ತನಕ ನೋಡಿ ಮತ್ತು ಈ ವಿಡಿಯೋನ ನೀವು ಸಪೋರ್ಟ್ ಮಾಡಲೇಬೇಕು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ನ ಮರೆಯದೆ ಆನ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ದೊರಕುತ್ತವೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೆ ಕೂಡ ಶೇರ್ ಮಾಡಿ. 2018-19 ಸಾಲಿನ ಒಂದು ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ಸಂಬಂಧಿಸಿ ಇನ್ನೂ 38 ಕೋಟಿ ರೂಪಾಯಿ ಬೆಳೆ ವಿಮೆ ಬರುವುದು ಬಾಕಿ ಇದೆ. ಕೃಷಿ ಇಲಾಖೆಯು ರೈತರ ಬ್ಯಾಂಕ್ ಖಾತೆಯಲ್ಲಿ ಮಿಸ್ಟೇಕ್ ಇದೆ ಎನ್ನುತ್ತಿದ್ದರೂ ಯಾರೋ ಮಾಡಿರುವ ಒಂದು ಎಡವಟ್ಟಿನಿಂದ ರೈತರು ವಿಮಾ ಮೊತ್ತಕ್ಕೆ ಒಂದು ಪರದಾಡುವಂತಾಗಿದೆ. ಹೌದು ಫ್ರೆಂಡ್ಸ್, ಕೊಪ್ಪಳ ಜಿಲ್ಲೆ ಪದೇ ಪದೇ ಬರಕ್ಕೆ ತುತ್ತಾಗಿದ್ದು ಒಂದು ಮಳೆಯ ಕೊರತೆಯಿಂದಾಗಿ ಒಂದು ರೈತರು ಒಂದು ನಷ್ಟವನ್ನು ಅನುಭವಿಸುತ್ತಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಸಹಯೋಗದಲ್ಲಿ ಜಾರಿಗೆಯಾಗಿರುವ ನಮ್ಮ ಒಂದು ಫಸಲ್ ಭೀಮಾ ಯೋಜನೆಯಡಿ ರೈತರು ಒಂದು ಹೆಚ್ಚಿನ ಮಟ್ಟದಲ್ಲಿ ವಿಮೆ ಪಾವತಿ ಮಾಡಿ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ಕೈಕೊಟ್ಟರೆ ವಿಮಾ ಮೊತ್ತವಾದರೂ ಕೈ ಹಿಡಲಿದೆ ಎಂಬ ಆಶಯದಲ್ಲಿದ್ದರು. ಆದರೆ ಆ ಒಂದು ಫಸಲ್ ಭೀಮಾ ಯೋಜನೆ ಒಂದು ಬೆಳೆ ವಿಮೆ ಹಣ ಯಾರಿಗೂ ಬಂದೇ ಇಲ್ಲ. ಟೋಟಲ್ ಇನ್ನೂ 38 ಕೋಟಿ ರೂಪಾಯಿ ಇನ್ನೂ ಸರ್ಕಾರದಲ್ಲಿ ಇದ್ದು ಅದು ಒಂದು ರೈತರ ಖಾತೆಗೆ ಒಂದು ಜಮಾ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಮುಂಗಾರು ಹಂಗಾಮಿನಲ್ಲಿ ಟೋಟಲ್ 49,000 ರೈತರು ಒಂದು ವಿಮೆ ಕಟ್ಟಿದ್ದಾರೆ. ಇದರಲ್ಲಿ ಕೇವಲ 12,000 ರೈತರಿಗೆ ಒಂದು 33.15 ಕೋಟಿ ಬಂದಿದ್ದು ಒಂದು ಸರ್ಕಾರ ಒಂದು ರೈತರಿಗೆ ಒಂದು ಇನ್ನೂ ಒಂದು ಉಳಿದ ರೈತರಿಗೆ ಹಣ ಜಮಾ ಮಾಡಿಲ್ಲ. ಇನ್ನು ಹಿಂಗಾರು ಹಂಗಾಮಿಯಲ್ಲಿ 41,000 ರೈತರಿಗೆ ವಿಮೆ ಪಾವತಿ ಮಾಡಿದ್ದು ಈ ಪೈಕಿ ಕೇವಲ 2,000 ರೈತರಿಗೆ ಒಂದು 5 ಕೋಟಿ ಬಂದಿದೆ. ಉಳಿದ ರೈತರಿಗೆ ಹಣವೇ ಬಂದಿಲ್ಲ. ಒಂದು ವೇಳೆ ನಿಮಗೆ ಆ ಒಂದು ಹಣ ನಿಮಗೂ ಬಂದಿಲ್ಲಪ್ಪ ಅಂದರೆ ನೀವು ಕಮೆಂಟ್ನಲ್ಲಿ ಹೌದು ಅಂತ ಟೈಪ್ ಮಾಡಿ. ಮತ್ತು ಈ ಒಂದು ಕಳೆದ ಕೆಲವು ತಿಂಗಳ ಹಿಂದೆಯೇ ಒಂದು ವಿಮಾ ಕಂಪನಿಯಿಂದ ಕೃಷಿ ಇಲಾಖೆಗೆ 40 ಕೋಟಿ ಹಸ್ತಾಂತರ ಮಾಡಿದ್ದು ಈ ಒಂದು ಕೃಷಿ ಇಲಾಖೆ ಆಯುಕ್ತರ ಖಾತೆಯಲ್ಲಿ ವಿಮಾ ಮತ್ತು ಕಳೆಯುತ್ತಾ ಬಿದ್ದಿದೆ. ಬಟ್ ರೈತರ ಖಾತೆಗೆ ಒಂದು ಹಣವನ್ನು ಸೆಂಡ್ ಮಾಡಿಲ್ಲ. ಈಗಾಗಲೇ ರೈತರ ಒಂದು ಸಂಘಟನೆಗಳು ಹಲವು ಬಾರಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದೆ. ಆದರೂ ಇಲಾಖೆ ಅಧಿಕಾರಿಗಳು ಒಂದು ವಿಮಾ ಮತ್ತು ಪಾವತಿ ಕ್ರಮವೇ ಕೈಗೊಳ್ಳುತ್ತಿಲ್ಲ. ರೈತರ ಖಾತೆಗಳು ಮಿಸ್ಟೇಕ್ ಆಗಿವೆ ಎಂದು ಹೇಳುತ್ತಿದ್ದಾರೆ. ಹಂತ ಹಂತವಾಗಿ ರೈತರ ಖಾತೆಗೆ ನೇರವಾಗಿ ವಿಮೆ ಮತ್ತೆ ಜಮಾ ಆಗಲಿದೆ ಎನ್ನುತ್ತಿದ್ದಾರೆ. ವಿಶೇಷವೇನೆಂದರೆ 14,000 ರೈತರ ಖಾತೆ ಹೇಗೆ ತಾನೆ ತಪ್ಪಾಗಲು ಸಾಧ್ಯ ಎನ್ನುವ ಪ್ರಶ್ನೆ ಜನರಲ್ಲೂ ಕೂಡ ಮೂಡಿದೆ. ಇಲ್ಲಿ ಬ್ಯಾಂಕ್ ಸಿಬ್ಬಂದಿ ಮಾಡಿದ ಎಡವಟ್ಟು ಅಥವಾ ಕೃಷಿ ಇಲಾಖೆ ಮಾಡಿದ ಎಡವಟ್ಟು ಅಥವಾ ರೈತನು ಮಾಡಿದ ಎಡವಟ್ಟು ಅಂತ ಗೊತ್ತಿಲ್ಲ. ಬಟ್ ರೈತರಿಗೆ ವಿಮಾದ ಮೊತ್ತವನ್ನೇ ಸಿಗ್ತಾ ಇಲ್ಲ. ಕಳೆದ ಸಾಲಿನ ಮುಂಗಾರು ಅಥವಾ ಹಿಂಗಾರು ಇಲ್ಲಿ ಬಾಕಿರುವ ವಿಮೆ ಮೊತ್ತವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು ಎನ್ನುವ ಒತ್ತಾಯ ಕೂಡ ರೈತರಿಂದ ಕೇಳಿ ಬಂದಿದೆ. ಈ ಒಂದು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಒಂದು ಕಾರ್ಯಪ್ರವೃತ್ತರಾಗಬೇಕಿದೆ ಎಂದು ಹೋದ ವಾರ ಒಂದು ಕೊಪ್ಪಳದಲ್ಲಿ ಒಂದು ಸಂಘಟನೆ ನಡೆಸಿದ್ದರು. ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಬೇಕು ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಟೈಪ್ ಮಾಡಿ ಮತ್ತು ಈ ವಿಡಿಯೋನ ಮುಂದೆ ಶೇರ್ ಮಾಡಬೇಕು. ಈ ವಿಡಿಯೋ ಎಷ್ಟು ಶೇರ್ ಆಗುತ್ತೋ ಅಷ್ಟು ನಿಮ್ಮ ಒಂದು ದುಃಖಗಳು ಒಂದು ಮೇಲಧಿಕಾರಿಗಳಿಗೆ ತಲುಪುತ್ತದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ನಾನು ಇದೇ ರೀತಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಬಾಯ್.